ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಉಪಮುಖ್ಯಮಂತ್ರಿಗಳು, ಸಚಿವರು ಯಾರೇ ಆದರೂ ಕಾರ್ಯಕ್ರಮಕ್ಕೆ ಬಂದಲ್ಲಿ ಅವರನ್ನು ಪಕ್ಷದ ವತಿಯಿಂದ ಕಾರ್ಯಕರ್ತರು ಸ್ವಾಗತಿಸುವುದು ಸಾಮಾನ್ಯ. ಆದರೆ ಹುಬ್ಬಳ್ಳಿಗೆ ಇಂದು ಆಗಮಿಸಿದ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರನ್ನು ಸ್ವಾಗತಿಸಲು ಯಾರೂ ಇರಲಿಲ್ಲ. ಲಕ್ಷ್ಮಣ ಸವದಿ ಇಂದು ಹುಬ್ಬಳ್ಳಿಯ ಶಿವತ್ಪುತ್ರಪ್ಪನ ಮಠದ ಶ್ರೀಗಳ ಪಟ್ಟಾಧಿಕಾರ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಆದರೆ ಯಾವುದೇ ಸ್ವಾಗತ ಇಲ್ಲದೆ ಏಕಾಂಗಿ ಎಂದು ಕಂಡರು. ಈ ಕುರಿತು ಒಂದು ವರದಿ. ಶಾಸಕರು, ಸಚಿವರು, ಯಾರಾದರೂ ನಾಯಕರು ಕಾರ್ಯಕ್ರಮಕ್ಕೆ ಬಂದರೆ ಸಾಕು, ಪಕ್ಷದ ಕಾರ್ಯಕರ್ತರು ಮುಖಂಡರು ಮುಗಿಬಿದ್ದು ಸ್ವಾಗತ ಮಾಡೋದು ಸಾಮಾನ್ಯ. ಹಾರ ತುರಾಯಿ ಹಾಕೋದು ಕೂಡ ರೂಢಿ. ಆದರೆ DCM ಲಕ್ಷ್ಮಣ ಸವದಿ ಬಂದರೂ ಇಲ್ಲಿನ ಪಕ್ಷದ ಕಾರ್ಯಕರ್ತರಾಗಲಿ ಮುಖಂಡರಾಗಲಿ ಸ್ವಾಗತ ಮಾಡೋದು ಇರಲಿ, ಸಮೀಪಕ್ಕೂ ಸುಳಿಯದ ಘಟನೆ ಹುಬ್ಬಳ್ಳಿ ನಡೆದಿದೆ. ಹುಬ್ಬಳ್ಳಿಗೆ ಶಿವಪುತ್ರಪ್ಪನ ಮಠದ ಶ್ರೀಗಳ ಪಟ್ಟಾಧಿಕಾರ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಆಗಮಿಸಿದರು. ಹುಬ್ಬಳ್ಳಿಯ ಸಿದ್ಧರೂಢ ಮಠಕ್ಕೆ ಆಗಮಿಸಿದ ವೇಳೆ ಲಕ್ಷ್ಮಣ ಸವದಿ ಏಕಾಂಗಿಯಾಗಿ ಕಂಡುಬಂದರು. ಲಕ್ಷ್ಮಣ ಸವದಿ ಅವರನ್ನು ಸ್ವಾಗತ ಮಾಡೋಕ್ಕಾಗಲಿ ಇಲ್ಲವೇ ಅವರನ್ನು ಭೇಟಿಯಾಗೋಕ್ಕೂ ಹುಬ್ಬಳ್ಳಿಯ ಯಾವೊಬ್ಬ BJP ನಾಯಕರು ಆಗಮಿಸದಿರುವುದು ಸವದಿ ಅವರು ಏಕಾಂಗಿ ಎಂಬ ಅನುಮಾನ ಕಾಡ್ತಾ ಇದೆ. ಅಲ್ಲದೆ ಉಪಮುಖ್ಯಮಂತ್ರಿಗಳು ಈ ವೈಖರಿಯಿಂದ ಇರಿಸು ಮುರಿಸು ಅನುಭವಿಸುವಂತಾಯಿತು. ಎಷ್ಟು ಹಿಂದೆ ತಗೋಬೇಕು?